ಇದನ್ನ ಎರಡನೇ ರಾಜಧಾನಿ ಅಂತ ಕರೆಯಲಾಗುತ್ತೆ. ಇಲ್ಲಿ ಒಂದು ಚಳಿಗಾಲದ ಅಧಿವೇಶನ ಕೂಡ ನಡೆಸಲಾಗುತ್ತೆ, ಅಂದ್ರೆ ಈ ಬೆಳಗಾವಿಯಲ್ಲಿರುವಂತಹ ಸುವರ್ಣಸೌಧದಲ್ಲಿ. ಆದ್ರೆ ಈ ಸುವರ್ಣಸೌಧ ಕಂಪ್ಲೀಟ್ ಆಗಿ ಮೇಂಟೆನೆನ್ಸ್ ಇಲ್ಲದೆ ಹಾಳಾಗ್ತಾ ಇದೆ, ಅಲ್ಲಲ್ಲಿ ಪಾಚಿ ಕಟ್ತಾ ಇದೆ. ಮಳೆಗಾಲ ಆರಂಭ ಆದಾಗಿನಿಂದಲೂ ಕೂಡ ಅಲ್ಲಿ ಸರಿಯಾಗಿ ಕ್ಲೀನ್ ಮಾಡದೆ, ವ್ಯವಸ್ಥೆ ಸರಿಯಾಗಿ ನೋಡಿಕೊಳ್ಳದ ಕಾರಣ ಸಂಪೂರ್ಣವಾಗಿ ಹದಗೆಟ್ಟಿದೆ. ಹಾಗಾಗಿ ಇದನ್ನ ಕ್ಲೀನ್ ಮಾಡಿಸಿ ಅಂತ ಮಹಿಳೆಯೊಬ್ರು ಆಗ್ರಹ ಪಡಿಸ್ತಾ ಇದ್ದಾರೆ. ಯಾರಾಕೆ, ಏನ್ ಹೇಳ್ತಾ ಇದ್ದಾರೆ ನೋಡೋಣ. ಬರೀ ಎರಡನೇ ರಾಜಧಾನಿ ಅಂದ್ರೆ ಸಾಲೋದಿಲ್ಲ, ನಮ್ಮ ಬೆನ್ನೆಲು ಅಂದರೂ ಸಾಲೋದಿಲ್ಲ. ಯಾಕಂದರೆ ಬೆಳಗಾವಿ ವಿಧಾನಸೌಧ ಆಗಬೇಕಂದ್ರೆ ನಾನು ಒಬ್ಬಾಕೆ ಹೆಣ್ಮಗಳಾಗಿ, ನಾವು ಒಂದು 8 ಗಂಡುಮಕ್ಕಳು, ಅದರಾಗಿ ಇಬ್ಬರು ಹೆಣ್ಮಕ್ಳು ಕೂಡ ಅದನ್ನು ನಾನು 10 ಉಪವಾಸ ಸತ್ಯಾಗ್ರಹ ಮಾಡಿ ವಿಧಾನಸೌಧ ಬೇಕು ಬೆಳಗಾವಿ ಅಂತೇಳಿ ಹಠ ಹಿಡಿದು ಕಟ್ಟಿದ್ವು. ಕಟ್ಟೋ ಟೈಮ್ನಾಗ ಕುಮಾರಸ್ವಾಮಿ ಅವ್ರು ಬಂದು ಅಡಗಲ್ಲಿ ಸಮಾರಂಭ ಮಾಡಿ, ಇಲ್ಲಮ್ಮ ನೀವೆಲ್ಲ ಉಪವಾಸ ಸತ್ಯಾಗ್ರಹ ಕೈಬಿಡ್ರಿ, ನಾವು ವಿಧಾನಸೌಧ ಕಟ್ಟತ್ತೇವೆ ಅಂತೇಳಿ ಕೊಟ್ಟು ಮಾತಿನಂತೆ ವಿಧಾನಸೌಧ ಅಂತೂ ಕಟ್ಟಿದ್ರು. 400-500 crore ಖರ್ಚು ಮಾಡ್ಕೊಂಡು ವಿಧಾನಸೌಧ ಅಂತೂ ಕಟ್ಟಿದ್ರು. ಕಟ್ಟಿದ ಮೇಲೆ ಪ್ರತಿ ವರ್ಷ ಅಧಿವೇಶನಕ್ಕೆ ಬಂದಾಗಟ್ಟೆ ಅದನ್ನು ಸ್ವಚ್ಛಗೊಳಿಸ್ತಾರೆ, ಹೊರತ 12 ಆದರೂ ಬರ ಅವಾಗಟ್ಟೆ ಸ್ವಚ್ಛಗೊಳಿಸ್ತಾರೆ. ಆ ನಂತರ ಮಳೆಯಾಗ ಗಾಳಿಯಾಗ ಮತ್ತು ಅದು ಎಲ್ಲ ಕರಗಾಗೈತಿ, ಎಲ್ಲ ಹಚ್ಚಗಾಗೈತಿ. ಅದಕ್ಕೆ ಬಂದ್ಕಾರ ಯಾರೂ ಸ್ವಚ್ಛ ಮಾಡೋಂಗಿಲ್ಲ, ಯಾರೂ ಸ್ವಚ್ಛ ಮಾಡೋಂಗಿಲ್ಲ. ಮತ್ತು ಈಗ ಅದಕ್ಕೇನೋ ವರ್ಷಕ್ಕೆ 2 crore ಏನೋ ಅದು ಅದಕ್ಕೆ ಸ್ವಚ್ಛತಾಕ ಅಭಿವೃದ್ಧಿಗೆ ಬರ್ತೈತಂತ ಅದು ಹಣನೂ ಬಂದಿಲ್ಲ ಅಂತ. ಅದಕ್ಕಾಗಿ ಈಗಾಗಲೇ ಅದು ನೋಡಿ ವಿಧಾನಸೌಧ ನೋಡಿ ನಮ್ಗೆ ಕಣ್ಣ ನೀರು ಬರುವಂಥ ಪರಿಸ್ಥಿತಿ, ಇದಕ್ಕಾಗಿ ನಾವು ಇದನ್ನು ಕಟ್ಟಿದ್ದೇನಪ್ಪ ಅಂತೇಳಿ. ಅದಕ್ಕಾಗಿ ದಯವಿಟ್ಟು ಮೂರು ಪಕ್ಷದವರು ನಿಮ್ಮ ಕಿತ್ತಾಟ ಒಂದು ಬೆಳಗಾವಿದಾಗ ಬಿಟ್ಟು ಇದಕ್ಕೆ ಬೆಂಗಳೂರಾಗ ಬಿಟ್ಟು ಬೆಳಗಾವಿಗೆ ಬಂದ ನಮ್ಮ ವಿಧಾನಸೌಧ ಅಭಿವೃದ್ಧಿ ಮಾಡಿರಿ. ಅದೇನು ಬರ್ತಕ್ಕಂಥ ವರ್ಷಕ್ಕೆ 2 crore ಏನು ಅನುದಾನ ಬರ್ತೈತಿ ಅದನ್ನು ಆದಷ್ಟು ಬೇಗನೆ ಬಿಡುಗಡೆ ಮಾಡಿ ಬೆಳಗಾವಿ ಕನ್ನಡಿಗರಿಗೆ ಒಂದು ಶಕ್ತಿಯನ್ನು ತುಂಬಬೇಕಂತೇಳಿ ನಾನು ಇವತ್ತು ನಮ್ಮ ಮೀಡಿಯಾ ಮುಖಾಂತರ ರಾಜಕಾರಣಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೆ.